ಲಿಂಗರಾಜ, ನಾ ಊರಿಗೆ ಹೋಗಿನಪ್ಪ, ಕಳಿಸಿ ಬರ್ಬಾ ನಾನು. ಇನ್ನೊಂದು ವಾರ ಒಪ್ಪತ್ತು ಇಲ್ಲೇ ಇರು, ನಾನೆಲ್ಲ ಕಳಿಸಿ ಬರ್ತೀನಂತ. ಅಲ್ಲಪ್ಪ, ನಾ ಹೋಗಿ ನಮ್ಮ ಊರಿಗೆ. ನೀನು ಹೆಂಡತಿ ಕೂಳು ಕಾಣಲಾರ್ದಾರ ಗತಿ ಬಂದಿರ್ತಾರಲ್ಲ, ಗತಿಗೆಟ್ಟು ಬಂದಾರ ಗತಿ ನನ್ನ ಹಂಗತಿ ನಡೆಸ್ಕೊಂತಾಳಪ್ಪ. ಮನೆ ಕೆಲಸದಾರ್ಕಿನ ಆತ ನಡೆಸ್ಕೊಂತಾಳ. ಅವ್ರು ಯಾರ ಗ್ಯಾತ್ಯಾರ ಅಂತಪ್ಪ, ಅವ್ರು ಇದ್ರೆ ಏಕಪ್ಪಾಗಿ ಬಿಡದಲ್ಲಪ್ಪ. ಇದ್ಯಾಕೆ ಬೇಕು ನಮ್ಮ ಊರಾಗ ಒಂದು ರೊಟ್ಟಿ ಸುಟ್ಕೊಂಡು ತಿಂತೀನಪ್ಪ ನೀವು, ನಮ್ಮನ್ನು ಕಳಿಸಿ ಬರ್ಬಾ. ನಾನೆಲ್ಲ ಕಳಿಸ್ಬಿಡ್ತೀನಂತ. ಆದ್ರೆ ಯಾಕೆ ಸುಳ್ಳು ಹೇಳ್ತೀವಿ? ಏನಿದೊಂದು ರೋಗನ ಬಂದ್ಬಿಟ್ಟತೆ ಏನು ನಿನಗಂತೀನಿ? ನಾ ಸುಳ್ಳು ಹೇಳು ರೋಗ ನಾನು ಹೇಳ್ತೀನಿ, ನಿನಗೆ ಯಾಕೆ ಹೊಡಿತಾಳವ? ನಾ ಯಾಕೆ ಸುಳ್ಳು ಹೇಳಿ, ಯಾಕೆ ಈಚೆಗೆ ಒಂದು ಮೇಲೆ ನಂಬಿಕೆ ಇಲ್ಲನ? ನೀ ಎಷ್ಟು ಸತ್ಯ ಹೇಳ್ತಿ, ಎಷ್ಟು ನಂಬಿಕಸ್ತಾಳ ಅಂತ ಏನು ನಂಗೇನು ಗೊತ್ತಿಲ್ಲನ? ನಾ ನೋಡ್ಲಾರದ್ದೆಲ್ಲ ಐತಿನ. ನಿನ್ನ ನಾಟಕ ನನಗೆ ಗೊತ್ತಿಲ್ಲ ಅನ್ಬೆ. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ, ಹೋದಿಲ್ಲ ಇರ್ಲಿಕ್ಕಂದ್ರೆ ಇರ್ಲಿಲ್ಲಪ್ಪ. ನನ್ನ ಅಕ್ರು ನಮ್ಮ ಊರಿಗೆ ಬಸ್ಸಿಗೆ ಹಚ್ಚಿಸಿ ಬರ್ಬಾ ಬಾ. ಇವತ್ತು ನಾ ಹೋಗ್ಬೇಕಂದ್ರೆ ಹೋಗಬೇಕು. ಬೇಕಾದ ಬರಾಕ ಬೇಡದ ಹೋಗಕ್ಕ ಏನು ಅನ್ಕೊಂಡಿ ನೀನು? ಈಗ ಬಂದು ಇನ್ನೊಂದು ತಿಂಗಳು ಇಲ್ಲಿರು, ನಾ ಎಲ್ಲ ಹೋಗಿ ಕಳಿಸ್ಬಿಡ್ತೀನಿ ಅಂತ. ಅಯ್ಯ ಮರೆ ಒಲ್ಲ ನಾನು. ಒಲ್ಲೆ ಒಲ್ಲೆ ಅಂದ್ರೆ ಬಿಡೋರು ಯಾರು ನಿನ್ನ? ಈ ಮನೆ ಬಿಟ್ಟು ಹೊರಗಡೆ ಹೋಗು ನೋಡುನು, ಎಲ್ಲ ಕಡೆ ಹೊತ್ತಾಳ ಕಂಪ್ನಿ ನೀನು. ತನ್ನಗ ಒಂದು ರೊಟ್ಟಿ ಸಿಗಾಕತ್ತೈತಿ, ತಿಂದು ಸುಮ್ಮನೆ ಇರು, ಮನೆ ಕೆಲಸ ಮಾಡ್ಕೊಂಡು ಹೋಗಿ. ಒಳಗೆ ಏನಾದ್ರು ಕೆಲಸ ಐತ ನೋಡಿ ಹೋಗ್ಬೇಕು. ಚಿಗವ ಎಂತ ಸುಮಾರದಿರ್ ನೀವು? ನಂತಂದು ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿರಲ್ಲ ಅಪ್ಪ. ಒಂದು ಹೊತ್ತಿನ ಕೂಳಿಗೆ ಸದ್ಯಕರ ನನಗೆ ಆ ನಮೂನೆ ಮಾಡಕತ್ತೀರಿ. ಈ ಊರಿಗೆ ಕಳ್ಸ ಅಂದ್ರೆ ಊರಿಗೂ ಕಳ್ಸವಲ್ರಿ. ನಾನು ತಿಳಿ ತಿನ್ಬೇಡ್ಬೇಕು, ಕೆಲಸ ಐತಿ, ಹೋಗಿ ಸುಮ್ಮನೆ. ಯಾವ ಇವ್ರು ನಾನು ಊರಿಗೆ ಅಂಕ್ರು ಕಳ್ಸಂಗಿಲ್ಲ. ನಾನು ಒಂದು ಏನಾದ್ರು ದಾರಿ ಮಾಡ್ಕೋಬೇಕು, ಇಲ್ಲ ಅಂದ್ರೆ ನನ್ನ ಆಯಾಸ ಸಾಯಿ ಹುಡುತಾರವ. ಅಯ್ಯೋ ನಾ ಸತ್ರ ತಿಳಿ ಕೆಡ್ಸ್ಕೊಳಂಗಿಲ್ಲವ. ಅಯ್ಯೋ ಇವರು ಯಾವ್ದಾರು ಹದ್ದಿಗೆ ಆಹಾರ ಅಂತ ಕೊಟ್ಟು ಬಿಡಾರದಾರ ಬೇಡಿ. ಅಯ್ಯೋ ಅಲ್ಲಿ ನಮ್ಮ ಊರಿಗೆ ಹೋಗಿರ್ತೀನಿ. ನಮ್ಮ ಅಣ್ಣ, ನಮ್ಮ ಅಣ್ಣನ ಹೆಂಡತಿ, ನಮ್ಮ ಅಕ್ಕ ಯಾವತ್ತೂ ಹಿಂಗತಿ ಮಾಡಲಿಲ್ಲವ. ಎಣ್ಣ ಕರಣ ಗಿಡಗಳು ಅದಾವ ಇವು. ಹಂಗಾರ ಮಾಡಿ ನಮ್ಮ ಊರಿಗೆ ಹೋಗಿ ಹೋಗ್ತೀನಿ ನಾನು. ಸರಿ, ಏನು ಮಾಡಕತ್ತಿಲ್ಲಿ? ಒಳಗೆ ಹೋಗ್ಕೊಂಡು ಏನು ಮಾಡಕತ್ತಿ? ನಮ್ಮವ್ವ ಬಾ. ಬರ್ಲಿ ಬರ್ರಿ, ನಿನಗಿಷ್ಟ ಅಂತೇಳಿ ಹುಂಚಿಟಕ್ ಮಾಡಕತ್ತಿದ್ನು ಬಾ. ಹುಂಚಿಟಕ್ಕನ್ನ ನಾ ಬಾಯ ಜುಳು ಜುಳು ನೀರು ಬರಕತ್ತವಲ್ಲಿ. ಹುಂಚಿಟಕ್ಕು ಬಿಸಿ ಬಿಸಿ ರೊಟ್ಟಿ, ಕಲ್ಲಂದು ಕರಿ ಹಿಂಡಿ, ಯವ್ವ ಎಣ್ಣೆ ಬಿಟ್ಕೊಂಡು ತಿನ್ನಾಕತ್ರ ಅದ್ರ ಮಜಾನ ಬೇರೆ. ಬರ್ರಿ ಬರ್ರಿ, ಅದನ್ನು ಮಾಡೀನಿ. ಚೌಳಿಕಾಯಿ ಪಲ್ಯನ ಮಾಡಿರ್ಲಿ, ನಿನಗಿಷ್ಟ ಅಂತೆ. ಆಹಾ, ಸ್ವರ್ಗಕ್ಕೆ ಮುರಗೇನು. ಯವ್ವ ಪಾರವ್ವ, ನೀ ಮಾತಾಡ್ಸಿದ್ದಕ್ಕೆ ಅಷ್ಟು ಖುಷಿ ಆಗ್ಬಿಟ್ಟದ ನೋಡು ನಮ್ಮ ಸಾಹಿತ್ರಿಗೆ. ನಿನಗೇನೇನು ಇಷ್ಟ ಅಯ್ಯವ್ವ ಅದು ಮಟ್ಟು ಮಾಡ್ಯ ನೋಡು. ರಾತ್ರಿನ ಹವನಿಕೆ ಹಾಕೊಂಡು ಕುಂತ. ನಮ್ಮ ಪಾರಿಗೆ ಅದು ಅಂದ್ರೆ ಇಷ್ಟ, ಇದು ಅಂದ್ರೆ ಇಷ್ಟ, ನನ್ನ ಕೈಯಾಗಿಂದ ಅದು ಇಷ್ಟ ಇದು ಇಷ್ಟ ಅಂತೇಳಿ ಹಂಗೆ ಆ ಲಗುನ ಹೇಳ್ಬೇಕು ಮಾಡ್ಬೇಕು. ನಾಕಿಗೆ ಅದನ್ನು ತಿನ್ನಿಸ್ಬೇಕು ಇದನ್ನು ತಿನ್ನಿಸ್ಬೇಕು ಅಂತೇಳಿ ಯವ್ವ ನಾಲ್ಕು ಕೈ ಎದ್ದು ಒಟ್ಟು ಹಂಗೆ ಮಾಡಿದ್ದ 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 ಮಾಡಿದ್ದ. ಲೇ, ಅಷ್ಟೆಲ್ಲ ಎದಕ್ಕೆ ಮಾಡಕ್ಕೆ ಹೋಗ್ಬೇಕು? ಏನು ನನ್ನ ಗೆತಿ ನಾ ಮಾಡಿದ್ರೆ ತಪ್ಪನ? ಬಾ ಈಗ ಬಿಸಿ ಬಿಸಿ ರೊಟ್ಟಿ ಮಾಡೀನಿ, ತಿನ್ನಾಕಂತಿ ಬಾ. ನಾನು ಅಮ್ಮಲ್ಲಿ ಸಂಜೆ ಮುಂದೆ ಉಪವಾಸ ಮುರಿತೀನಿ, ನನಗೆ ಮನೆಗೆ ಕೊಟ್ಟು ಕಳ್ಸಕ್ಕಂತೆ ಈಗ ಒಲ್ಲೇನ. ಹೌದನ, ನನಗೆ ಗೊತ್ತೇ ಇದ್ದಿದ್ದಿಲ್ಲಲ್ಲ ಪಾರಿ. ಒಂದು ಕಪ್ ಚಾನಾರ ಮಾಡ್ತೀನಿ ತಡಿ. ನಿನಗೆ ಚಾದ್ನಾಗ ಕೆನಿ ಹರ್ಕೊಂಡು ಹಾಕೊಂಡು ಕುಡಿಯೋದಂದ್ರೆ ಭಾಳ ಇಷ್ಟ ಅಲ್ಲ, ಹಾಕೊಂಬರ್ತೀನಿ ತಡಿ. ನೋಡವ, ಇಬ್ರು ಗೆಳತ್ಯಾರ ಒಂದಾದರೂ ಈ ಗೆಳತಿನ ನೆನಪ ಹರಕತ್ತೇನೋ ಸಾಯ್ತ್ರಿ. ಇಲ್ಲಿ ಬಾರೇ ನಾವು ನಿನಗೂ ಮಾಡ್ಕೊಡ್ತೇನಂತ. ಹಿಂದೆಗಡೆ ಮಾಡಕಂತೆ ತಡಿ. ನಾನು ನಿನಗನ್ನಲ್ಲಿ ತಬ್ಬು ಅಂತೇಳಿ ಗಾಯದ ಹುಡುಗಿ ನೋಡು. ಅವತ್ತು ನೋಡೀನಿವ ನಾ ಈ ಹುಡುಗಿನ? ಹ್ಞೂ ಪಾಪ ಚಾಪ ಕೊಡ್ತಿತ್ತವ, ಗಣ ಮೂಗು ಕಣ್ಣು ಕಿಸಿತಿದ್ರು ಬಿಡು, ಕೆಲಸದಾಗಿರ್ಬೇಕು ಅದಕ್ಕೆ ಹಂಗತಿ ಮಾಡ್ತಾರಂತ ಅನ್ಕೊಂಡು. ಯಾವ ತಂಗಿ ನಾನು ನಿಮ್ಮನ್ನು ನೋಡೋಣ. ನಾವು ಅಲ್ಲೇ ಬಂದಿದ್ವಲ್ಲೇವ, ಬಂದಾಗ ಹಿಂಗೆ ಹಿಂಗಿಂಗೆ ಅಂತ ಒಂದು ಮಾತು ಅಂದಿದ್ದೆ ಅಂದ್ರೆ ಮಾತು ಮುಗಿದೋಕಿತ್ತು. ನಾನು ಮಾತಾಡೋಕ್ಕಾದ್ರೆ ಎಲ್ಲಿ ಬಿಟ್ರು? ನೋಡಿದ್ರೆ ಅಕ್ಕಾರ ನನ್ನ ಹಿಂದೆ ಹೆಂಗೆ ಕಾಯ್ಕೊಂತಿದ್ರು. ಹೌದೌದು, ಆಕೆ ಹೆಣ್ಮಗಳದ ಅಲ್ಲ, ಆಕೆ ಭಾಳ ಬದಮಾಷಿ ಅದಳ. ಪಾಪ ಈಕಿನ ನಮ್ಮ ಕೂಟ ಯಾವ ಮಾತಾಡಕ್ ಬಿಡ್ಬೇಕು. ಯವ್ವ ನನಗೆ ಇದೇನು ಗೊತ್ತಿದ್ದಿದ್ದಿಲ್ಲವ ತಂಗಿ. ಗೊತ್ತಿದ್ರೆ ನಾವು ಈ ಗೋಜಿಗೆ ಹೊಕ್ಕಿದ್ದಿಲ್ಲ, ನಮ್ಮ ಪಾರ್ ಹೇಳಿದ್ ಗೊತ್ತು. ನೋಡವ, ನೀ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನನ್ನ ಮಗಳು ಬೇರೆ ಅಲ್ಲ, ನೀ ಬೇರೆ ಅಲ್ಲ. ನೋಡಿ, ನಿನ್ನ ಜೀವನ ಶುದ್ಧ ಮಾಡೋದು ನಮ್ಗೆ ಯಾತ್ಯಾರ ಕರ್ತವ್ಯ ಐತಿ. ನಾವು ನಿನ್ನ ಜೀವನ ಶುದ್ಧ ಮಾಡ್ತೀವಿ ಅಂತ. ಪರೋಕ್ಕ, ನೀ ಇಲ್ಲಿದೇನು? ನಾ ನಿಮ್ಮ ಮನೆಗೆ ಹೋಗಿದ್ನವ? ಹಾಂ, ಯಾಕೆ ಏನಾರು ದಗದಿತ್ತಾನ? ಏನಾರು ಬೇಕಾಗಿತ್ತಾನ? ಏನೂ ಇಲ್ಲೇವ, ಹಾಲಿ ಮನೆ ಸಿವಿ ಸತ್ಲಂತ ನೋಡ. ಹೋಲ್ ಬಿಡು, ಅಂತವನಿಗಿರ್ಬೇಕು. ಏ ಹಂಗ್ಯಾಕಂತೀಯ ತಂಗಿ? ದೊಡ್ಡವ ಪಾಪ ಸೊಸಿನ ನಿಗ್ರಿಸಿ ನೀರು ಹೊಯ್ತಿತ್ತು ನೋಡಿವ. ನಮ್ಮನೆ ಕಾಡಿಸ್ತಿತ್ತೆ, ಒಂದು ಕಪ್ ಚಾ ಸತ್ಯಕರ ಬಾಗೆ ಮಾಡಿತ್ತದು. ಪಾಪ ಬಸರಿದ್ದಾಗ ಒಂದು ಬಟ್ ಅಂತೇ ಒಂದು ರೊಟ್ಟಿ ಕೊಟ್ಟಿಲ್ಲ. ಕೇಳು ಪಾರೋಕ್ಕನ, ನಾವಂತ ಹುಡುಗಿಲೆ ಒಂದೊಂದು ರೊಟ್ಟಿ ಕೊಟ್ಟು ತಿನ್ಸಿವಿ ಆ ಹುಡುಗಿಗೆ. ಹೌದವಯ್ಯವ್ವ, ಸಿವಿ ಬಾ ಕಡಿಸಿದ್ಲು ಆಕಿಗೆ. ಆಕೆ ಪಾಪ ಹತ್ತೆ ಹೋದ್ ನೋಡ್ಲಿ, ಆಕೆ ಹುಳ ಬಿದ್ದಿದ್ದು ಅಂತ ಪಾರೋಕ್ಕಿಗೆ. ಅಂತಾರಿಗೆ ಹಂಗ ಆಗ್ಬೇಕು, ದೇವ್ರು ಬರೋಬ್ಬರಿ ಶಿಕ್ಷೆ ಕೊಟ್ಟಾನ. ಏ ತಂಗಿ, ನಿನಗೆ ಅನ್ಯಾಯ ಮಾಡ್ಯಾರಲ್ಲ. ನಿಮ್ಮ ಅತ್ತಿ ನಿಮ್ಮ ಹೆಣ್ಮಗಳಿಗೆ ಯಾವ ಹುಡುಗಿ ಹಿಂಗ ಹಾಕತ್ ನೋಡ್ ತಂಗಿ. ಯಲ್ಲ ನಮಗೆ ಅಂಥದ್ದು ನಾನು ಬಯಸಂಗಿಲ್ಲ. ನನ್ನ ಚಂದಾಗಿ ಇಟ್ಕೊಂಡ್ರೆ ಸಾಕು, ನಮ್ಮ ಇಬ್ಬರು ಗಂಡ ಹೆಂಡತಿನ ಬೇರೆ ಮಾಡಲಾರ್ದ ಚಂದಾಗ ಇದ್ರೆ ಸಾಕು ಅಕ್ಕ, ನನಗೆ ಉಳ್ಕೇದೇನು ಬೇಡ. ಪಾಪ ಎಷ್ಟು ಒಳ್ಳೆ ಮನಸ್ಸಿನ ಹುಡುಗಿ ಐತಿ, ಇಂಥ ಹುಡುಗಿಗೆ ಅನ್ಯಾಯ ಮಾಡಕ್ಕೆ ಹೆಂಗಾರ ಮನಸ್ಸು ಬಂದಿರ್ಬೇಕಯ್ಯವ್ವ.
ತಂಗಿ ಅವ್ರಿಗೆ ಬೇಷಕ ಶಾಸ್ತಿ ಮಾಡೋಣಂತ. ಅವ್ರ ನನ್ನ ನಮ್ಮ ನಮ್ಮ ಅಣಿಸಿ ಕೈ ಬಿಡೋಣಂತ. ನೀ ನನ್ನ ತಲೆ ಕೆಡಿಸ್ಕೋಬೇಡ ತಂಗಿ, ನಾವು ಅದೀವಿ ನಿನ್ನ ಹಿಂದೆ. ನಾವು ನಾಲ್ಕು ಮಂದಿ ಬದಾಮಿ ಕೈಯಾಳುಗಳು. ನಮ್ಮುಂದ ಅನ್ಯಾಯ ನಡೀತಂದ್ರೆ ಸುಮ್ಮ ಬಿಡಂಗಿಲ್ಲ ಅವ. ಅದು ಶುದ್ಧ ಮಾಡಿದಾಗ ನಮಗ ಒಂದು ರೊಟ್ಟಿ ತಿನ್ನಾಕ ಮನಸ್ಸು ಬರ್ತತಿ, ಅಲ್ಲಿ ಮಠ ಮನಸ್ಸು ಬರಂಗಿಲ್ಲ. ವಿದ್ಯಾ, ನೀನ್ ನೋಡ್ಲಾರ್ದ ಇಷ್ಟು ದಿನ ಆಯ್ತು. ಮೊನ್ನೆ ಫೋನ್ ಹಚ್ಚಿದ್ರ ಬರೀ ಮನೆಯವ್ರ ಮಾತಾಡಿದ್ರು ನನ್ನ ಕೈಯಾಗಿ ಕಸ್ಕೊಂಡು. ನಾನು ನಿನ್ನ ಜೊತೆ ಮಾತಾಡಕ್ ಆಗ್ಲೇ ಇಲ್ಲ. ನಿನ್ನ ಜೀವ ಎಷ್ಟು ನೆನ್ಸಕತ್ತ ಗೊತ್ತಾನ? ಯಾವಾಗ ನಿನ್ನ ಮಕ್ಕ ನೋಡಿನೋ ಅಂತ ಅನ್ಸಕತ್ತತಿ. ನೀನು ಭಾಳ ಮಿಸ್ ಮಾಡ್ಕೊಳಕತ್ತೀನಿ ನಾನು. ನೀನು ನನ್ನಂಗೆ ಮಿಸ್ ಮಾಡ್ಕೊತೀಯ ಅಂತ ಅನ್ಕೋತೀನಿ. ಐ ಲವ್ ಯು ಸೋ ಮಚ್ ವಿದ್ಯಾ. ಎಂಗೇಜ್ಮೆಂಟ್ ಆಗಿಂದಾದ್ರೂ ನಿನಗೆ ಐ ಲವ್ ಯು ಅಂತ ಹೇಳ್ಬೇಕಂತ ಅನ್ಕೊಂಡೆ, ಆದ್ರೆ ಧೈರ್ಯ ಸಾಲಿಲ್ಲ. ನೀನು ಯಾವಾಗ ಬರ್ತೀಯೋ ಏನೋ ಅಂತೇಳಿ ದಾರಿ ಕಾಯಕತ್ತೀನಿ ನಾನು. ನನಗೆ ನಿನ್ನ ಬಿಟ್ಟು ಇರೋಕ್ಕಾಗವಲ್ದು. ನೀ ಇಲ್ಲಿದ್ದಾಗ ನಮ್ಮ ತಂಗಿನ ಕರಿಯಾಕಂತೇಳಿ ಬರ್ತಿದ್ದಿ. ನಿನ್ನ ತುಡುಗಿಲ್ಲರ ನೋಡಿ ನನ್ನ ಕಣ್ ತುಂಬ್ಕೊತಿದ್ದೆ. ನಾನು ಒಂದು ದಿನ ನಿನ್ನ ನೋಡ್ಲಿಕ್ಕಂದ್ರೆ ಏನೋ ಕಳ್ಕೊಂಡಂಗೆ ಅನಿಸ್ತಿತ್ತು. ಅವತ್ತಿನ ದಿನನ ಒಂಥರ ಬೋರಿಂಗ್ ದಿನ ಆಗಿರ್ತಿತ್ತು. ಬಟ್ ಈಗ ಇಷ್ಟೊಂದು ದಿನ ನಾನು ನಿನ್ನ ಬಿಟ್ಟಿರ್ಬೇಕಂದ್ರೆ ನನಗೆ ಆಗವಲ್ದು. ಒಂಥರ ಇದು ನಮ್ಮಿಬ್ಬರಿಗೆ ಒಂಥರ ವನವಾಸ ಆಗ್ಬಿಟ್ಟೈತೆ ವಿದ್ಯಾ. ನಿಮಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ. ನಮ್ಮ ಎಂಗೇಜ್ಮೆಂಟ್ ಆಗೇ ತೆಗೈತಿ. ಎತ್ತ ಹೊಳ್ ಮಕ್ಕೊಂಡ್ರು ನನ್ನ ನಿದ್ದಿನ ಬರೋವಲ್ದು. ಏನ್ ನಮ್ಮ ಅಣ್ಣನ ಹಾಡು ಜೋರ್ದಾರ ಅದ ವಡ. ಅಣ್ಣ ಅಣ್ಣ ತಾರ, ನಿನಗೆ ನಿದ್ದೆ ಬಂದಿಲ್ಲ? ನೀನು ನೀನ ಸರಿ ಊಟ ಮಾಡವಲ್ಲ ಅಂತ ಇತ್ತೀಚಿಗೆ ಯಾರಂದ್ರೆ ನಿನಗೆ ಅವು ಅಂದ್ಲನ? ಇಲ್ಲ, ಚಂದ ಊಟ ಮಾಡ್ತೀನಿಲ್ಲ ವಿದ್ಯೆ. ನೆನಪನ್ಯಾಗ ಊಟ ನಿದ್ದಿ ಎಲ್ಲ ಕೈ ಬಿಟ್ಟೆ ನೋಡು. ಎಲ್ಲಿ ದೇವದಾಸ ಆಕೇನಪ್ಪ ವಿದ್ಯೆ? ಆಕೆ ಏನಾಗ್ಬೇಕು ನಿನಗ? ಹೋ 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 ಹೋ, ಸಾರಿ 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 ವಿದ್ಯಾ ವೈನಿ ಆತನ ಈಗ ಇವತ್ತೇನೋ ಒಟ್ಟ ಊಟ ಮಾಡಿದ್ದಿಲ್ಲ ಅಂತ ಅದಕ್ಕೆ ಅವ್ವ ಹಾಲು ಕೊಟ್ಟ ಬಾ ನಿಮ್ಮ ಅಣ್ಣಗ ಅಂತ ಹೇಳು. ತಗೋ ಹಾಲು ಕುಡಿ. ಅಲ್ಲಿಟ್ಟು ಬಿಡು, ನಾ ಹಿಂದೆ ಕುಡಿತೀನಿ ಅಂತ. ನಾನು ರೂಮ್ನೇ ಬಂದಾಗಿಂದ ನೋಡಕತ್ತೀನಿ. ಹಿಂದೇನು ಮುಚ್ಚಿಟ್ಕೊಳಕತ್ತೀಯ ಅಣ್ಣ? ಏನೂ ಇಲ್ಲ, ಹಾಲು ಕೊಟ್ಟೆ ನಡಿ ರೈಟ್. ಏನೋ ಮುಚ್ಚಿಟ್ಕೊಳಕತ್ತಿ ನನ್ನಿಂದ ಏನು ತೋರಿಸದ? ಅದೆಲ್ಲ ನಿನಗೆ ಎದಕ್ಬೇಕು, ಹೋಗಂತ ಏನಿಲ್ಲ. ತಡಿ, ನಾನು ನೋಡೇ ಬಿಡ್ತೀನಿ. ಗಾ ಬೇಡ, ಬಿಡು ಬಿಡು, ಅದೇನೂ ಇಲ್ಲ, ಹೋಗ. ಹಿಂಗ್ಯಾಕೆ ಮಾಡಕತ್ತಿದ್ದೆ ಅಂತ ಈಗ ಗೊತ್ತಾತ. ವಿದ್ಯಾವಹಿನಿ ಫೋಟೋ ಕದ್ದು ಮುಚ್ಚಿ ನೋಡಕತ್ತೇನ. ಈ ಫೋಟೋ ಕೊಡಿಲ್ಲ, ಅದನ್ನ ಕೊಡ್ತೀನಂತ. ಈ ಫೋಟೋ ನಿನ್ನ ಕೈಯಾಗ ಹೆಂಗ ಬಂತು ಅದನ್ನ ಹೇಳಿದ್ರೆ ಮಾತ್ರ ಈ ಫೋಟೋ ಕೊಡ್ತೀನಿ ನಾ, ಇಲ್ಲಾಂದ್ರೆ ಇಲ್ಲ. ಮಾವರ ಮನೆಗೆ ಏನೋ ಒಂದು ಕೆಲಸದ ಮ್ಯಾಗ ಹೋಗಿದ್ನ್ಯಾ. ಅವಾಗ ವಿದ್ಯಾ ಫೋಟೋ ತೆಗಿಸಿ ಟೇಬಲ್ ಮ್ಯಾಗ ಇಟ್ಟಿದ್ಲು. ಅದ್ರಾಗ ಒಂದು ತುಡುಗಿಲೆ ತೊಗೊಂಬಂದಿದ್ದೆ. ಅವ್ವ ಕಳ್ಳ, ಎಷ್ಟು ವರ್ಷ ಆತಿದ್ನ ಫೋಟೋ ತಕೊಂಬಂದು? ಈಗ ಒಂದು 4-5 ವರ್ಷ ಆತು. ಹಿಂಗ ಸಮಾಚಾರ ಒಬ್ರಿಗೆ ಗೊತ್ತಾಗ್ಲಾರ್ದಂಗ ಎಷ್ಟು ಮೇಂಟೈನ್ ಮಾಡಿ ಒಬ್ರು ಕೈಗೆ ಸಿಕ್ಕಿಲ್ಲ ನೋಡಿ ಈ ಫೋಟೋ. ಎಲ್ಲರ ತೆಗೆದಿಟ್ಟಿದ್ದಿ ಕಳ್ಳ. ನೀ ಹೇಳಿದಕ್ಕೆಲ್ಲ ಉತ್ತರ ಕೊಟ್ನಲ್ಲ, ತಾ ಅದನ್ನ ಫೋಟೋ ತಾ. ನಾ ಕೊಡಂಗಿಲ್ಲ ಅಂದ್ರ ಅಮ್ಮ ಕಿವಿ ಬಿಡು ಅಣ್ಣ. ಅಣ್ಣ ಪ್ಲೀಸ್ ಕಿವಿ ಬಿಡು. ನಾ ಕಿವಿ ಬಿಡ್ತೀನಿ ಅಂತ. ಹಾ ಫೋಟೋ ತಾ ಅದನ್ನ ಮೊದ್ಲೇಕ ತಗೋ. ನೀನ್ ಹೆಂತಿ ಫೋಟೋ ತಗೊಂಡು ನಾ ಏನ್ ಮಾಡ್ಲಿ, ಇಟ್ಕೋ. ನಿಂದ್ರ ತಾರ ಅವನ ಮುಂದೆ ಈ ವಿಷಯ ಹೇಳ್ಬೇಡ. ಅವನ ಮುಂದೆ ಹೇಳ್ಬಾರ್ದಂತಂದ್ರ ನೀ ನನಗ ಒಂದ್ ಗಿಫ್ಟ್ ತಂದು ಕೊಡ್ಬೇಕು. ಅದು ಏನ್ ಹೇಳ್ತಾ ಕೊಡ್ತೀನಿ ಅಂತ. ನನಗ ಒಂದ್ ಡ್ರೆಸ್ ಬೇಕು. ಸರಿ ಆಯ್ತಾ, ನಿನಗೊಂದು ವಿದ್ಯಾಗೊಂದು ತಗೊಂಬರ್ತೀನಿ. ವಿದ್ಯಾಗೂ ನಿನ್ನ ಡ್ರೆಸ್ಸಿನ ಸೈಜ್ ಬರ್ತಾವಲ್ಲ? ಹ್ಞೂ ಬರ್ತಾವಪ್ಪ ನೋಡು. ಈಗಲಿಂದ ಹೆಂಚಿನ ಎಷ್ಟು ಕಾಯ್ಕೊಂತಾನೆ. ಹ್ಞೂ ನಡೀಲಿ ನಡೀಲಿ. ವಿದ್ಯಾನ್ ಬರ್ತಡೇ ಐತಲ್ಲ ಅದಕ್ಕೆ. ಓಹೋ ಹೋ ಹೋ ಹೋ, ಗೊತ್ತಾತ. ಆಕೆಗೆ ಇಲ್ಲಿಂದ ಕೊರಿಯರ್ ಮಾಡಿದ್ರೆ ಹೋಗುತ್ತೆ ಹೌದಿಲ್ಲ? ಕೊರಿಯರ್ ಯಾಕೆ ಮಾಡ್ತಿ? ಅವ್ರ ಮನೆಗೆ ಎಲ್ಲರೂ ವಿದ್ಯಾನ್ ನೋಡಕ್ ಹೊಂಟಾರ, ಅವ್ರ ಕೈ ಕೊಟ್ಟು ಕಳ್ಸು. ಈಗ ಹೊಂಟಾರನ? ಹ್ಞೂ ದಸರಾ ಐತಲ್ಲ, ದಸರಾದಾಗ ಅದು ದಸರಾ ನೋಡ್ದಂಗೆ ಆಗುತ್ತೆ, ವಿದ್ಯಾನ್ ನೋಡ್ದಂಗೂ ಆಗುತ್ತೆ ಅಂತೇಳಿ ಹೊಂಟಾರ. ನಾನು ಬಾ ಅಂತೇರ ನೋಡ್ಬೇಕು. ನೀ ಹೋದೆ ಅಂದ್ರೆ ಕೊಟ್ಟು ಬಾ. ನಿಮ್ಮಿಬ್ರು ನೋಡೋ, ನಾನೇನು ಮೀಡಿಯೇಟ್ರ್ ಇಟ್ಟೆ ನಾ. ಹಾಗ ಹೋಗ. ನೀನು ಲಂಚ ತಗೊಳಾರ್ದೆ ಏನು ಮಾಡಂಗಿಲ್ಲ ನನಗೆ ಗೊತ್ತೈತೆ. ನಂಗೆ ನೀನು ಮೈಸೂರಿಗೆ ಹೋಗುಂದಾಗ ಡ್ರೆಸ್ ತಗೊಂಡು ಹೋಗ್ಯಾ? ಹ್ಞೂ ಸೋಯ್ ಟಪಕ್ಕ. ನಾನೇನು ಮಾಡಿ ನೀನು ಬರೀ 500 ರೂಪಾಯಿ ಕೊಪ್ಕೊಳಕ್ಕೆ ಏನು ದಡ್ಡಿ ಮಾಡೇನು? 1,000 ರೂಪಾಯಿ ಕೊಡ್ತೀನಂದ್ರ ಹೋಗಿ ನಿನ್ನ ಹುಡುಗಿಗೆ ಡ್ರೆಸ್ ತಲುಪಿಸ್ತೀನಿ, ಇಲ್ಲ ಅಂದ್ರೆ ನಿನ್ನ ಹುಡುಗಿ ಡ್ರೆಸ್ ನಿನ್ನ ಹತ್ರ ಇಟ್ಕ. ಆಯ್ತಾ ಕೊಡ್ತೀನಿ. ಹ್ಞೂ ನೋಡು, ಈಗ ವಿದ್ಯಾಗ ಹಂಗೆ ಕೊಡೋದೈತಿ, ಹೆಂಗೆ ರೊಕ್ಕ ಬಿತ್ತಕತ್ತಿ? ನಾನು ಎದಕ್ಕಾರ ಏನ ರೊಕ್ಕ ಕೊಡ ಅಂದ್ರೆ 10 ಸಲ ಕೇಳ್ತಿ, ಎದಕ್ಕೆ ಏನು ಎತ್ತ ಅಂತಿ. ಈಗ ನೋಡು ಹೆಂಗೆ ಕೊಡಕತ್ತಿ. ಮಾತಾಡಿದ್ದು ಸಾಕು, ಹೋಗು.